ನಾನು ಹೇಳಿದಲ್ಲ, ನನಗೆ ಒಂದಷ್ಟು ಹಾಸನ ಕ್ಷೇತ್ರ, ಈ ಚನ್ನಪಟ್ಟಣ, ಈ ಹತ್ತಲ ಕಡೆ ಬೇರೆ ಬೇರೆ ಕ್ಷೇತ್ರದ ಬಳಿ ಭಾಳ ಕುತೂಹಲ ಇತ್ತು ನನಗೆ. ಅದಕ್ಕಿಂತ ಹೆಚ್ಚಾಗಿ ಮಂಡ್ಯ ರಾಜಕಾರಣದ ರಾಜಕೀಯ ಭವಿಷ್ಯದ ಬಗ್ಗೆ ಭಾಳ ಕುತೂಹಲ ಇದೆ ನನಗೆ. ನಾನು ಇತ್ತ ಕಡೆ ನೋಡ್ತಿರ್ತೀನಿ, ಲೈವಲ್ಲಿ ಇದ್ರೂ ಅವತ್ತೊಂದು ಫೋನ್ ಮಾಡ್ತೀನಿ ನಿಮಗೆ ಫಲಿತಾಂಶ ಆದಮೇಲೆ. ಯಾಕೆಂದರೆ ಆ ಥರದ ರೋಚಕವಾದ ಸ್ಟೋರಿ ನಿಮ್ಮ ಹಿಂದೆ ಐತೆ, ಕೇಳಿಸ್ಕೊಂಡ್ರಲ್ಲ, ಇವರು ನಿರ್ದೇಶಕರಾಗಬೇಕಾದಾಗಲೂ, ಅದಾದಮೇಲೆ ಅಧ್ಯಕ್ಷ ಆಗುವಾಗಲೂ, ಮೊದಲು ಏನಾಗುತ್ತೆ ಮುಂದೆ ಅನ್ನೋದು ಇವ್ರು ಗೊತ್ತಿರುವಂಥ ಲೆಕ್ಕಾಚಾರಗಳು ಎಲ್ಲವನ್ನೂ ಹೇಳಿದ್ದಾರೆ ಸ್ಪಷ್ಟವಾಗಿ. ಸೊ ಹಾಗಾಗಿ ಈಗಲೂ ಈ ಮಾತು ಹೇಳಿದ್ದೀರಿ, ಇನ್ನು ಕರೆಕ್ಟಾಗಿ 10 ದಿನ ಈ ಟೈಮ್ಗೆ ಫಲಿತಾಂಶ ಫಟಾಫಟ್ ಗೊತ್ತಾಗಿರ್ತದೆ. 10 ಡೇಸ್ ಆದ್ಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ ಫಲಿತಾಂಶ ನೋಡಿ. ಏನೇನು, ಯಾಕೆಂದರೆ ಇವರ ಇಡೀ ಊರೇ ನೀ ಏನೂ ಆಗಲ್ಲ ಉಲ್ಟಾ ತೆರ್ ನಿಂತ್ಕೊಂಡ್ರು, ರಾಮಚಂದ್ರ ಅವ್ರು ಮಾತ್ರ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ಇಟ್ಕೊಂಡು ಭಾಳ ಹೋರಾಟವನ್ನು ಕೊಟ್ಟವರೆ. ಈ ಹಿಂದೆ ಅದು ಹೇಳಿದ್ದೆಲ್ಲ ಸಕ್ಸಸ್ ಆಗಿದೆ. ಈಗಲೂ ಅವ್ರು ಅದನ್ನು ಹೇಳ್ತಾವ್ರೆ, ಯಾರು ಏನೇ ಆಡಲಿ, ಯಾರು ಏನೇ ಮಾಡಲಿ, ಎಷ್ಟೇ ಅಪಪ್ರಚಾರ ಮಾಡಲಿ, ತಿರುವು ಮಾಡೋರು ಒಬ್ಬರೇ ಸರ್, ಮತದಾರ ಬಂಧುಗಳು ತಿರುವು ಮಾಡ್ತಾರೆ. ಅವರು ಲಾಸ್ಟ್ವರೆಗೂ ಒಂದಷ್ಟು ಜನ ಮುಗ್ಧ ಮತದಾನ ಇರ್ತಾರೆ, ಮತದಾರರು ಅವ್ರು ಏನು ಮಾಡ್ತಾರೆ, ನೋಡ್ತಾ ಇರ್ತಾರೆ, ಎಲ್ಲ ಬೆಳವಣಿಗೆ ನೋಡ್ತಾ ಇರ್ತಾರೆ, ಅಂತಿಮವಾಗಿ ಒಂದು ತಿರುವು ಮಾಡ್ತಾರೆ. ಹಂಗಾಗಿ ನಮ್ಮ ಮತದಾರರು ಕೈ ಬಿಡಲ್ಲ. ನನ್ನ ಅವಾಗಿಂದ ಒಂದು ಚಿಕ್ಕ ವಯಸ್ಸಿನಿಂದ ನನ್ನ ಆಶೀರ್ವಾದ ಮಾಡ್ಕೊಂಡು ಇಲ್ಲಿವರೆಗೆ ಬೆಳೆಸ್ಕೊಂಡ್ರೆ ನನಗೆ ಈ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಮತದಾರ ಬಂಧುಗಳು ಕೈ ಬಿಡಲ್ಲ. ಹಂಗಾಗಿ ನನ್ನ ನಂಬಿಕೆ ಇದೆ 10ನೇ ತಾರೀಕು ವೋಟಿಂಗ್ ಆಗುತ್ತೆ. ಎಲ್ಲರೂ ನಮ್ಮ ಮತ ಬಂಧವರು ನೋಡಿ, ಡೈಲಿ ನಾನು ನಿಜ, ನಾನು ಒಂದು ಊರು ವೀಕು ಅಂತಿದ್ನಲ್ಲ, ಎಲ್ಲ ಊರು ನಾನು ನೋಡ್ತಾ ಇದ್ದೀನಿ. ಇವತ್ತು ಡೈಲಿ ನನ್ನ ಯುವಕ ಮಿತ್ರರು ಮುಖಂಡರು ಎಲ್ಲ ಇಷ್ಟಪಡ್ತಾರೆ, ನಮ್ಮ ಮುಖಂಡರು ಇಷ್ಟಪಡ್ತಾರೆ, ಯುವಕರು ಇಷ್ಟಪಡ್ತಾರೆ, ನಮ್ಮ ತಾಯಂದರು ಅಷ್ಟೇ ಇಷ್ಟಪಡ್ತಾರೆ. ಹಂಗಾಗಿ ದಿನ ಅಪ್ಪಾಗ್ತಾ ಇದೆ. 2 ಡೇಸ್ 3 ಡೇಸಲ್ಲಿ ಒಂದು ಚಿತ್ರಣ ಬರ್ತದೆ, ಅಲ್ಲಿವರೆಗೆ ಕಾದು ನೋಡೋಣ.